ಎಲ್ರಿಗೂ ನಮಸ್ಕಾರ ಇಂಡಿಯನ್ ಮನಿ ಡಾಟ್ ಕಾಮ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸ್ನೇಹಾ ಈ ಕೊರೋನ ಇಂದಾಗಿ ಅದೇನಾಯ್ತೋ ಏನಾಗಿಲ್ವೋ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಸೇವಿಂಗ್ಸ್ ಮಹತ್ವ ಏನು ಅಂತ ಮಾತ್ರ ಚೆನ್ನಾಗಿ ಗೊತ್ತಾಗಿದೆ ಸೊ ಸೇವಿಂಗ್ಸ್ ಅಂದಿದ ತಕ್ಷಣ ಅಕಸ್ಮಾತ್ ನಮ್ಮ ಕೈಯಲ್ಲಿ ಒಂದಷ್ಟು ಅಮೌಂಟ್ ಇದ್ರೆ ಫಸ್ಟಿಗೆ ನಾಲ್ಕೊ ಬರೋದೆ ಫಿಕ್ಸ್ಡ್ ಡೆಪಾಸಿಟ್ ಎಫ್ ಡಿ ಹೌದಲ್ವಾ ಆದರೆ ಎಫ್ ಡಿ ಯಾವ ಬ್ಯಾಂಕಲ್ಲಿ ಹಾಕಿದ್ರೆ ಒಳ್ಳೇದು ಯಾವ ಬ್ಯಾಂಕಲ್ಲಿ ಹಾಕಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಇವೆಲ್ಲದ್ರ ಬಗ್ಗೆ ಮಾಹಿತಿ ತಂದಿದ್ದೀನಿ ನಾನು ಸ್ನೇಹ ಆದರೆ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಎಕ್ಸಾಕ್ಟ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಐಕಾನ್ನ ಹಿಟ್ ಮಾಡಬೇಕು ನೋಟಿಫಿಕೇಶನ್ಸ್ನ ಎನೇಬಲ್ ಮಾಡ್ಕೋಬೇಕು ಜೊತೆಗೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಇನ್ನೂ ಕೂಡ ಡೌನ್ಲೋಡ್ ಮಾಡಿಲ್ಲ ಅಂದರೆ ಅದಷ್ಟು ಬೇಗ ಡೌನ್ಲೋಡ್ ಮಾಡಿ ಈಗ ನಾನು ಟಾಪ್ ಫೈವ್ ಬ್ಯಾಂಕ್ ಎಫ್ ಡಿಸ್ ಬಗ್ಗೆ ಹೇಳ್ತೀನಿ ವಿತ್ ಎನ್ ಎಕ್ಸಾಂಪಲ್ ಅಂತಂದರೆ ಇವಾಗ ಹತ್ತು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಾದರೆ ಯಾವ ಟಾಪ್ ಫೈವ್ ಬ್ಯಾಂಕ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೂಕ್ತ ಅದು ಯಾವ ಟೆನ್ಯೋರ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡ್ತಾ ಇರಿ ಮೊದಲನೇದಾಗಿ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದು ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಐದು ಸೊನ್ನೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಒಂದು ವರ್ಷದ ನಂತರ ನಿಮ್ಮ ಕೈಲಿರುತ್ತೆ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಎರಡನೇದಾಗಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದು ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೆಯೇ ಹತ್ತು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ನಿಮ್ಮ ಕೈಲಿರುತ್ತೆ ಒಂದು ವರ್ಷದ ನಂತರ ಇನ್ನು ಮೂರನೇದಾಗಿ ಆರ್ ಬಿ ಎಲ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಎರಡು ಸೊನ್ನೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ದೆನ್ ನಿಮಗೆ ಸಿಗುತ್ತೆ ಹತ್ತು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಇಂಡಸಿಯಂತ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ ಒಂದು ವರ್ಷದ ನಂತರ ಇನ್ನು ಐದನೇದಾಗಿ ಡಿ ಸಿ ಬಿ ಬ್ಯಾಂಕ್ ನಿಮಗೆ ಕೊಡುತ್ತೆ ಆರು ಪಾಯಿಂಟ್ ಏಳು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೆಯೇ ಒಂದು ವರ್ಷದ ನಂತರ ನಿಮ್ಮ ಕೈಲಿರುತ್ತೆ ಹತ್ತು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿ ಇನ್ನು ಎರಡು ವರ್ಷ ಟೆನ್ಯೋರ್ನ ನೀವು ಆಪ್ ಮಾಡ್ತೀರಾ ಅನ್ನೋದಾದ್ರೆ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಶೇಕಡಾ ಏಳು ಪಾಯಿಂಟ್ ಐದು ಸೊನ್ನೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹನ್ನೊಂದು ಸಾವಿರದ ಆರುನೂರ ಎರಡು ರೂಪಾಯಿ ನಿಮ್ಮ ಕೈಲಿರುತ್ತೆ ಎರಡು ವರ್ಷದ ನಂತರ ಇನ್ನು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಎರಡು ವರ್ಷದ ನಂತರ ನಿಮ್ಮ ಕೈಲಿರೋ ಅಮೌಂಟ್ ಏನು ಹನ್ನೊಂದು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಇನ್ನು ಆರ್ ಬಿ ಎಲ್ ಬ್ಯಾಂಕ್ ಕೂಡ ನಿಮಗೆ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ಅಂದರೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಅಮೌಂಟ್ ಅಂದರೆ ಹನ್ನೊಂದು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಇನ್ನು ಡಿ ಸಿ ಬಿ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಎರಡು ಸೊನ್ನೆ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಕೈಲಿರೋ ಅಮೌಂಟ್ ಏನು ಹನ್ನೊಂದು ಸಾವಿರದ ಐನೂರ ಮೂವತ್ತ್ನಾಲ್ಕು ರೂಪಾಯಿ ಇನ್ನು ಐದನೇದಾಗಿ ಎ ಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಎರಡು ವರ್ಷದ ನಂತರ ನಿಮ್ಮ ಕೈಯಲ್ಲಿರೋ ಅಮೌಂಟ್ ಎಷ್ಟು ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇನ್ನು ನೀವು ಮೂರು ವರ್ಷದ ಎಫ್ ಡಿ ಅನ್ನು ಆಪ್ಟ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಆರ್ ಬಿ ಎಲ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳೂವರೆ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಕೈಯಲ್ಲಿ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೇಳು ರೂಪಾಯಿ ಇರುತ್ತೆ ಮೂರು ವರ್ಷದ ನಂತರ ಇನ್ನು ಎರಡನೇದಾಗಿ ಡಿ ಸಿ ಬಿ ಬ್ಯಾಂಕ್ ಏಳು ಪಾಯಿಂಟ್ ಮೂರು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ಹನ್ನೆರಡು ಸಾವಿರದ ನಲವತ್ತೆರಡು ರೂಪಾಯಿ ನಿಮಗೆ ಮೂರು ವರ್ಷದ ನಂತರ ಸಿಗುತ್ತೆ ಇನ್ನು ಮೂರನೇದಾಗಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೂರು ವರ್ಷದ ನಂತರ ನಿಮ್ಮ ಕೈಲಿರೋ ಹಣ ಎಷ್ಟು ಹನ್ನೆರಡು ಸಾವಿರದ ನಾನೂರ ಐದು ರೂಪಾಯಿ ಇನ್ನು ನಾಲ್ಕನೇದಾಗಿ ಎ ಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದು ಕೂಡ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂದರೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗಾಗಿ ಸೇಮ್ ಅಮೌಂಟ್ ಅಂದರೆ ಹನ್ನೆರಡು ಸಾವಿರದ ನಾನ್ನೂರ ಐದು ರೂಪಾಯಿ ಇನ್ನು ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಸೇಮ್ ಇಂಟ್ರೆಸ್ಟ್ ಅಂದರೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಅಮೌಂಟ್ ಹನ್ನೆರಡು ಸಾವಿರದ ನಾನ್ನೂರ ಐದು ರೂಪಾಯಿ ಇನ್ನು ಟೆನ್ಯೋರ್ ನೀವು ಐದು ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಮೊದಲನೇದಾಗಿ ಡಿ ಸಿ ಬಿ ಬ್ಯಾಂಕ್ ಇದು ನಿಮಗೆ ಕೊಡುತ್ತೆ ಏಳು ಪಾಯಿಂಟ್ ಮೂರು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಐದು ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿರುತ್ತೆ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಎರಡನೇದಾಗಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ ಐದು ವರ್ಷದ ನಂತರ ಮೂರನೇದಾಗಿ ಆರ್ ಬಿ ಎಲ್ ಬ್ಯಾಂಕ್ ಏಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡುತ್ತೆ ಆ್ಯಂಡ್ ಐದು ವರ್ಷದ ನಂತರ ನಿಮ್ಮ ಕೈಯಲ್ಲಿರುತ್ತೆ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ನಾಲ್ಕನೇದಾಗಿ ಎ ಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಏಳು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟು ಹದಿನಾಲ್ಕು ಸಾವಿರದ ನೂರ ನಲ್ವತ್ತೆಂಟು ರೂಪಾಯಿಯನ್ನು ನಿಮ್ಮ ಕೈಯಲ್ಲಿರಿಸುತ್ತೆ ಐದು ವರ್ಷಗಳ ನಂತರ ಐದನೇದಾಗಿ ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದು ಶೇಕಡ ಆರು ಪಾಯಿಂಟ್ ಏಳು ಐದು ರೇಟ್ ಆಫ್ ಇಂಟ್ರೆಸ್ಟನ್ನು ನಿಮಗೆ ಕೊಡುತ್ತೆ ಆ್ಯಂಡ್ ಐದು ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿರುವಂತಹ ಅಮೌಂಟ್ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇನ್ನು ಎಫ್ ಟಿ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಏನು ಮಾಡ್ತೀರಾ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ತೀರಾ ಅಷ್ಟೇ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ